ಅಜ್ಞಾನವನ್ನ ಜ್ಞಾನದ ಮುಖಾಂತರ ಬೆಳಕನ್ನ ಚೆಲ್ಲೋದು. ನನ್ನ ಕಲ್ಲು ಮುಳ್ಳಿನ ಹಾದಿಯಲ್ಲೇ ಬಂದಿದ್ದೆ. ನಮ್ಮ ಕುಟುಂಬ ಇದೆಯಲ್ಲ, ಅತ್ಯಂತ ಬಡ ಕುಟುಂಬದಲ್ಲಿ ಅವತ್ತ ದುಡಿಬೇಕು, ಅವತ್ತಿರ್ಬೇಕು. ನಮ್ಮಮ್ಮ ಸೌಭಾಗ್ಯ ಅಂತ ದೇವರನ್ನ ತುಂಬಾ ನಂಬಿದ್ದಂತವ್ರು. ಎಷ್ಟು ಭಕ್ತವಂತನೋ ಅಷ್ಟೇ ಮೌಢ್ಯತೆಯ ಪರಮಾವಧಿ ನಮ್ಮಮ್ಮ. ಗಂಗನಳ್ಳಿ ಅಂತ ಒಂದು ಊರಲ್ಲಿ ಚಂದೇವ್ರು ಬರ್ತಿತ್ತು ಬಸವೇಗೌಡನಲ್ಲಿ. ಅವನು ಬಂದು ಆವೇಶಕ್ಕೊಳಗಾಗಿ ನಮ್ಮಮ್ಮನ ಹತ್ರ ಬಂದು ಹಿಂಗ ಅಮ್ಮಿಕೊಂಬಿಟ್ಟ. ದೇವ್ರ ಮುಂದೆಲ್ಲ ನಮ್ಮಮ್ಮ ಎಷ್ಟು ಕಿತ್ಕೊಳ್ತಾ ಇದ್ದಾನೆ ಅಂದ್ರೆ, ಅವನು ಬಿಡ್ತಾ ಇಲ್ಲ, ಬೇಕು ದೇವ್ರು ನಿನ್ ಬೇಕು, ನಿನ್ ಕರ್ಮ ಎಲ್ಲ ಬಗೆಹರಿಸ್ತೀನಿ ಅಂತ ಇದ್ದಾನೆ. ಆ ಮಧ್ಯದಲ್ಲೂ ನಮ್ಮಮ್ಮ ಕಿತ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಅವನ ಅಚಾನುಭವದಿಂದ ಇದೆಲ್ಲ ಬ್ಲೌಸ್ ಪೀಸ್ ಹಿಂಗ್ ಹಾಕೊಂಡಿತ್ತು, ಇದು ಬಿಚ್ಚೋಯ್ತು, ಸೀರೆ ಕೆಳಗಡೆ ಕಟ್ಟೋಯ್ತು, ಅದ್ರ ಮುಚ್ಚನ್ನು ಮುಚ್ಚಿಕೊಂಡು ನನ್ನನ್ನು ತುಪ್ಪಿಕೊಂಡು ನನ್ನ ಚಿಕ್ಕ ಹುಡುಗ ಇಲ್ಲ ಸೀರೆ ಇಟ್ಕೊಂಡು ನಮ್ಮಮ್ಮನ ಕರ್ಕೊಂಬಂದೆ. ಇಷ್ಟು ದೇವ್ರ ಪೂಜೆ ಮಾಡ್ತೀವಿ, ಆದ್ರೂ ನಮ್ಮಮ್ಮ ಈ ದೇವ್ರ ಮೈ ಮೇಲೆ ಬರುತ್ತೆ ಅಂತ ಹೇಳಿ ನಂಬಿದ್ರು. ಅದೇ ದೇವ್ರು ಬಂದು ನಮ್ಮಮ್ಮನ ಮೇಲೆ ಅಟ್ಯಾಕ್ ಮಾಡ್ತಲ್ಲ. ನನ್ನ ಈ ಎಮೋಷನಲಿ ಟಚ್ಚಿಂಗ್ ಅನ್ನ ಈ ದಾರಿನಲ್ಲಿ ಕಲ್ಲು ಮುಳ್ಳಿನ ದಾರಿನಲ್ಲಿ ಹೋಗ್ಲಿಕ್ಕೆ ಕಾರಣ ಆಗಿದ್ದು ನನ್ನಮ್ಮ ಅಂತ ಹೇಳಲಿಕ್ಕೆ ಸಾರ್ಥಕ. ನನ್ನ ತಾಯಿಗೆ ಬಂದಂತ ಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು ಅನ್ನೋದು ಒಂದು ಕಾರಣ ಇಟ್ಕೊಂಡು ಇಲ್ಲ ದೇವ್ರು ಬರಲ್ಲ ಸುಳ್ಳಿದು ಅನ್ನೋದನ್ನ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ದಾರಿ. ವಿಶ್ವಜ್ಯೋತಿ ಡಾಕ್ಟರ್ ಹುಲಿಕಲ್ ನಟರಾಜ್ ಮನದಾಳದ ಮಾತು ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಅಲರ್ಟ್ನಲ್ಲಿ.